ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಎಸ್ಸಿ ಮೋರ್ಚಾ ವೈಸ್ ಪ್ರೆಸಿಡೆಂಟ್ ಹಾಗೂ ಭವಿಷ್ಯದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎನ್ ನಿಂಗಪ್ಪನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ. ನನ್ನ ಹೆಸರು ಎನ್ ನಿಂಗಪ್ಪ ಅಂತೇಳಿ, ನಮ್ಮ ಶಿಕಾರಿಪುರ ಮತ್ತಾರೆಲ್ಲರೂ ಲಾಲ್ ನಿಂಗಪ್ಪ ಅಂತಲೇ ನನಗೆ ಕರೀತಾರೆ. ಓಕೆ. ನಮ್ಮ ತಂದೆ ನೀಲಪ್ಪ ಅಂತೇಳಿ. ಓಕೆ. ಶಿಕಾರಿಪುರದಲ್ಲೇ ನಾನು ವಾಸ್ತವ್ಯ. ಓಕೆ. ತಾವೊಂದು ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು ಸರ್? ಸುಮಾರು ಒಂದು 15 ವರ್ಷದ ಹಿಂದೆ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಅಂದ್ರೆ ಈ ರಾಜಕೀಯಕ್ಕೆ ಪ್ರವೇಶ ಮಾಡಲು ತಮಗೆ ಒಂದು ಪ್ರೇರೇಪಿಸಿದ ಒಂದು ಆದರ್ಶ ವ್ಯಕ್ತಿ ಯಾರಂತೇಳಿ ಇಷ್ಟಪಡ್ತೀರಾ ಮತ್ತೆ ಯಾಕೆ? ರಾಜಕೀಯಕ್ಕೆ ಪ್ರೇರಣೆ ನೀಡಿದವಂತರಲ್ಲಿ ನಮಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ. ಓಕೆ. ಯಾಕಪ್ಪ ಅಂತ ಹೇಳಿದ್ರೆ ಬಂಗಾರಪ್ಪ ಅವ್ರ ಮುಖನೇ ನಾವು ನೋಡಿರ್ಲಿಲ್ಲ ಬಾಲ್ಯದಲ್ಲಿ. ಅವ್ರ ಹೆಸರು ಹೇಳ್ಕೊಂಡು ಬಂಗಾರಪ್ಪರಿಗೆ ಜಯವಾಗಲಿ ಅಂತ ಆಟ ಆಡ್ತಿದ್ವಿ. ನಂತರ ನಾನು SSLC ಪಾಸ್ ಆದ್ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಬಂಗಾರಪ್ಪ ನೋಡಕ್ ಹೋದೆ ನಾನು. ಓಕೆ. ಅವಾಗ ಅವರು ಸ್ಟೈಲು, ಅವರು ರಾಜ್ಯದಲ್ಲಿ ಇರೋ ಒಂದು ಹೆಸರು, ಇವೆಲ್ಲ ನನಗೆ ತುಂಬ ಆಕರ್ಷಣೆ ಆಯಿತು. ನಂತರ ನಾನು ಬಂಗಾರಪ್ಪರ ಅಭಿಮಾನಿ ಆದೆ. ರಾಜಕೀಯದಲ್ಲಿ ನಾನು ಸಣ್ಣ ಪುಟ್ಟ ಸೇವೆ ಸಲ್ಲಿಸ್ಬೇಕು ಅಂತ ಹೇಳಿ ಓಕೆ ಜನರ ಮಧ್ಯೆ ಬಂದೆ. ಓಕೆ. ತಾವೊಂದು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯದಲ್ಲಿ ಒಂದು ಭವಿಷ್ಯದಲ್ಲಿ ಒಂದು MLA ಆಗಬೇಕು ಅಂತ ಹೇಳಿ ತಾವೊಂದು ನಿರೀಕ್ಷೆ ಇಟ್ಕೊಂಡಿದ್ದೀರಾ. ತಾವೊಂದು ಈಗ ತಮ್ಮ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ್ದಾದ್ರು ಇದಾವೆ ಸರ್? ಖಂಡಿತ ಜನರ ಮಧ್ಯನೇ ಇದ್ದೀನಿ. ವಿರೋಧ ಪಕ್ಷದವರು ಏನೇ ತಪ್ಪು ಮಾಡಿದ್ರು ಆ ಕ್ಷಣನೇ ತಿಂಗಳಿಗೆ ಒಂದು 2 ತಿಂಗಳಿಗೆ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಜನರನ್ನ ಎತ್ತಿ ಮತ್ತೆ ನಮ್ಮ ವಿರೋಧ ಪಕ್ಷದವರು ಕೂಡ ಎಚ್ಚೆತ್ಕೊಳ್ಳೋಕೆ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಓಕೆ ಸರ್, ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು? ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಕ್ವಶನ್ ಕೇಳ್ತೇನೆ ಅಂದ್ರೆ, ಈಗಿನ ರಾಜಕೀಯ ಸ್ವಂತ ಮತ್ತೆ ಸ್ವಾರ್ಥಕ್ಕೆ ಮತ್ತು ವೈಯಕ್ತಿಕವಾಗಿ ಸಾಕ್ತಿದೆ. ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು ಸರ್? ನಮ್ಮ ಪ್ರಕಾರ ರಾಜಕೀಯ ಮತ್ತೆ ಸಾರ್ವಜನಿಕರಿಗೆ ಅದರಿಂದ ಆಗ್ಬೇಕಾಗಿರೋ ಅನುಕೂಲ ಅಂತ ಅಂದ್ರೆ, ಯಾವುದೇ ಒಬ್ಬ ಮುಖಂಡ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಒಬ್ಬ ಪ್ರಜೆಗೆ ಒಂದು ಕಷ್ಟ ಅಂದ್ರೆ ಆ ಕ್ಷಣನೇ ಸ್ಪಂದಿಸ್ಬೋದು. ಅದು ಕೆಲಸ ಆಗಲೇ ಆಗ್ಬೋದು. ಆ ನೇಚರ್ ದೇವರು ನನ್ನಲ್ಲಿ ಕೊಡ್ತಾನೆ. ಮಧ್ಯರಾತ್ರಿ ಕರೆದಾಗ ಕೂಡ ನಾನು ಜನರ ಮಧ್ಯೆ ಇದ್ದೀನಿ. ಆದಷ್ಟು ಯಶಸ್ಸನ್ನು ತಂದು ಕೊಟ್ಟಿದ್ದೀನಿ. ರಾಜಕೀಯ ಅಂದ್ರೆ ಒಟ್ಟು ಜನರ ಕಷ್ಟವನ್ನು ಸೇವೆ ಮಾಡೋದೇ ಒಂದು ರಾಜಕೀಯ ಅಂತ ಹೇಳುದು. ಖಂಡಿತ. ಹಣ ಮಾಡೋದು, ದೊಡ್ಡ ಹೆಸರು ಮಾಡೋದು, TV ಮುಂದೆ ಮಿಂಚೋದು, ಇದು ರಾಜಕಾರಣ ಅಲ್ಲ. ಜನರಿಗೆ ಸ್ಪಂದಿಸ್ಬೇಕು, ಅವ್ರ ಮಧ್ಯೆ ಇರಬೇಕು. ನಂತರ ಇನ್ನು 5 ವರ್ಷ ಆದ್ಮೇಲೂ ಕೂಡ ಮತ್ತೆ ಈ ವ್ಯಕ್ತಿನೇ ಬೇಕಪ್ಪ ಅಂತ ಜನ ಹಿಂದೆ ಬಂದ್ರೆ ಅವನ ರಾಜಕೀಯ ಜೀವನ ಸಾರ್ಥಕ. ಖಂಡಿತವಾಗ್ಲು ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ, ಶಿಕಾರಿಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಣ ಹಾಗೂ ಶಾಲೆಗಳ ಬಗ್ಗೆ ತಾವು ಗಮನ ಹರಿಸಿದಿರಾ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಫ್ರಾಂಕ ಹೇಳ್ಬೇಕು ಅಂದ್ರೆ, ಪ್ರೆಸೆಂಟ್ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ಬೋದು. ಸನ್ಮಾನ್ಯ BS ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಶಿಕಾರಿಪುರ ಎಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಮನಾರ್ಹ ಬದಲಾವಣೆಯನ್ನು ತಂದಿದ್ದಾರೆ. ನಾನು ವಿರೋಧ ಪಕ್ಷ ಆಗಿ ನಾನು ಅವ್ರನ್ನ ತೆಗಳ್ಬೇಕು, ಆದರೂ ಇದನ್ನ ಮಾಡಿರೋ ಸೇವೆನ ನಿಜ ಅಂತ ನಾವು ಒಪ್ಕೋಬೇಕಾಗುತ್ತೆ. ರಾಜ್ಯದ ಮೊರಾಜಿ ಶಾಲೆ ಆಗಿರ್ಬೋದು, ಕಿತ್ತೂರಾಣಿ ಚನ್ನಮ್ಮ ಸ್ಕೂಲ್ ಆಗಿರ್ಬೋದು, ಅಂಥವನ್ನೆಲ್ಲ ಬೇರೆ ತಾಲೂಕಿಗೆ ಹೋಗುವಂಥವನ್ನೆಲ್ಲ ಸಾಕಷ್ಟು ತಂದು ಲಕ್ಷಾಂತರ ಮಕ್ಕಳು ಈ ತಾಲೂಕಲ್ಲಿ ಓದೋ ಅಂತ ಒಂದು ವ್ಯವಸ್ಥೆಯನ್ನ ಯಡಿಯೂರಪ್ಪರು ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಸಣ್ಣ ಪುಟ್ಟ ಏನಾರ ಇದ್ರೆ ಆಯಾ ಕ್ಷೇತ್ರದ ಜನ ಅಲ್ಲಲ್ಲೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಿಪೇರಿ ಮಾಡ್ಕೊಂತಾರೆ. ಒಟ್ಟು ವಾತಾವರಣ ಚೆನ್ನಾಗಿದೆ. ಖಂಡಿತ, ಒಂದು ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ನಿಮಗೇನು ಒಂದು ಯೋಜನೆಗಳಿದಾವೆ ತಮ್ಮ ಕ್ಷೇತ್ರಕ್ಕೆ? ಸ್ವಚ್ಛತೆ ಅಂದ್ರೆ ಏನು ತಮ್ಮ ಪ್ರಕಾರ? ಸ್ವಚ್ಛತೆಯನ್ನು ಯಾವ ತರ ಮೇಂಟೆನೆನ್ಸ್ ನಡೀತಾ ಇದೆ ಈಗ? ಸ್ವಚ್ಛತೆ ಬಗ್ಗೆ ಮಾತಾಡಕ್ಕಂದ್ರೆ, ಈಗ ನಮ್ಮ ದೇಶನ ಒಂದೇ ಸರ್ತಿಗೆ ತಕ್ಷಣ ಅಮೆರಿಕ ಅಂತ ದೊಡ್ಡ ರಾಷ್ಟ್ರ ತರ ನಾವು ಚೇಂಜ್ ಮಾಡಕ್ ಆಗಲ್ಲ. ಹಂತವಾಗಿ ಹೋಗ್ಬೇಕಾಗತ್ತೆ. ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಆ ಫಂಡಲ್ಲೇ ಯಾವುದಕ್ಕೆ ವಿನಿಯೋಗ ಮಾಡಬೇಕು ಅದಕ್ಕೆ ಒತ್ತು ಕೊಟ್ಟು ಆದಷ್ಟು ಸ್ವಚ್ಛತೆ ಕಾಪಾಡಿಕೊಂಡ್ರೆ ಇಂಡೈರೆಕ್ಟ್ ಆಗಿ ಆರೋಗ್ಯ ಕಾಪಾಡ್ತಾನೆ. ಈಗ ಚರಂಡಿ ನೀರು ಹೋಗ್ತಿಲ್ಲ ಅಂತ ಬರೀ ರಸ್ತೆ ಮಾಡಿದ್ರೆ ಚರಂಡಿಯಿಂದ ಸೊಳ್ಳೆಗಳು ಉಂಟಾಗ್ತವೆ, ಮಕ್ಳಿಗೆ ಕಡಿತವೆ, ಕಾಯಿಲೆ ಆಟೋಮೆಟಿಕ್ ಆಗಿ ಬರ್ತದೆ. ಹಂಗಾಗಿ ಸ್ವಚ್ಛತೆ ಹೆಚ್ಚಿನ ಆದ್ಯತೆ ಎಲ್ಲ ಪಂಚಾಯತಿಯಲ್ಲೂ ಎಲ್ಲ ಜನಪ್ರತಿನಿಧಿಗಳು ಗಮನ ಹರಿಸಿದ್ರೆ ಆಟೋಮೆಟಿಕ್ ಆಗಿ ಸ್ವಚ್ಛತೆನೂ ಆಗುತ್ತೆ, ಆರೋಗ್ಯನೂ ಜೊತೆ ಬರುತ್ತೆ. ಒಂದೇ ನಮ್ಮ ಮುಖದ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಸ್ವಚ್ಛತೆಗೆ ಹೋಗ್ತದೆ. ಈಗ ಶಿಕಾರಿಪುರದಲ್ಲಿ ನಿಮಗೆ ತಿಳಿದ ಮಟ್ಟಿಗೆ ಕಾಡ್ತಿರುವಂತ ಒಂದು ದೊಡ್ಡ ಸಮಸ್ಯೆ ಯಾವುದು? ಬಗೆಹರಿಸಕ್ ಆಗಿದಿರುವಂತ ಒಂದು ಸಮಸ್ಯೆ ಏನಾರ ಇದೆಯಾ ಶಿಕಾರಿಪುರದಲ್ಲಿ? ಅಂತ ಸಮಸ್ಯೆ ಏನಿಲ್ಲ. ಈ ಬಗರುಕುಮ್ಮ ಸಾಗುವಳಿದಾರದ್ದು ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಕಾನೂನು ಮೂಲಕನೇ ಬಗೆಹರಿಸಬಹುದು. ಇಲ್ಲಿನ ಮುಖಂಡರುಗಳು ಇಲ್ಲಿ 30-35 ವರ್ಷ ಸುಮಾರು ರಾಜಕಾರಣವನ್ನು BS ಯಡಿಯೂರಪ್ಪ ಮಾಡಿದ್ದಾರೆ. ಆದರೆ ಇದುವರೆಗೂ ಆ ಬಗರುಕುಮ್ಮ ಸಾಗುವಳಿದಾರರಿಗೆ ಕೇವಲ ಒಂದು ಅರ್ಜಿ ನೋಡಿದ್ರೆ
ಇಪ್ಪತ್ಮೂರು ಸಾವಿರ ಅರ್ಜಿ ಇದ್ರೆ ಆ ವಿಲೇವಾರಿ ಆಗಿರೋದು ನೂರಾರು ಮಾತ್ರ. ಹಂಗಾಗಿ ಜನರಿಗೆ ಏನಾದರೂ ತಾಂತ್ರಿಕ ದೋಷಗಳಿದ್ರೆ ಅಧಿಕಾರಿಗಳು ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಒಂದು ಎರಡು ಎಕರೆನ ಮೂರು ಎಕರೆನ ಅವ್ರಿಗೆ ಅನ್ನಕ್ಕೊಂದು ದಾರಿ ಮಾಡಿಕೊಟ್ಟಿದ್ರೆ ಸಾಯ ತನಕ ಅವ್ರ ಮಕ್ಕಳಿಗೆಲ್ಲ ಒಂದು ಅಸೆಟ್ ಆಗಿ ಉಳಿಯೋದು, ಅದೊಂದು ಸಮಸ್ಯೆ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ನನ್ನ ಅನಿಸ್ತದೆ. ಇದೇ ರೀತಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಅದ್ರ ಬಗ್ಗೆ ತಾವು ಯೋಜನೆಗಳೇನಾದ್ರು ಹಾಕೊಂಡಿದ್ದೀರಾ? ಸಮಸ್ಯೆಗಳು ಇದೇ ರೀತಿಯಲ್ಲಿ ಬಗೆಹರಿಸಬೇಕು ಅಂತ ಸಣ್ಣ ಪುಟ್ಟ ಸಮಸ್ಯೆ ಎಲ್ಲ ಕ್ಷೇತ್ರ ಮುಖ್ಯಮಂತ್ರಿ ಕ್ಷೇತ್ರ ಅಂದ್ರೆ ಅಲ್ಲೂ ಸಮಸ್ಯೆ ಇದ್ದೇ ಇರ್ತಕ್ಕ ಅರ್ಥಿಯಲ್ಲೂ ಸಣ್ಣ ಪುಟ್ಟ ಇದಾವೆ. ಅದನ್ನೆಲ್ಲ ಆಯಾ ಕ್ಷಣನೇ ನಮಗೇನ್ ಕಣ್ಣಿಗೆ ಕಂಡು ಬರ್ತೈತಿ ಅದನ್ನ ಸರಿಪಡಿಸ್ತಾ ನಮಗೆ ಕಂಡದ್ದನ್ನ ನಾವೇನ್ ದೇವರಲ್ಲ. ಏನೋ ನನಗೆ ತಿಳಿದನ್ನ ನನ್ನ ಎದುರಿಗೆ ಕಂಡದ್ದನ್ನ ಖಂಡಿಸ್ತೇನೆ, ತಪ್ಪಿದ್ರೆ ಸರಿ ಇದ್ರೂ ನಾನು ಒಪ್ಕೊಳ್ತೇನೆ, ವಿರೋಧ ಪಕ್ಷನೇ ಆಗಿರ್ಬೋದು, ಸರಿ ಇದ್ರೆ ಸರಿ ಅಂತ ನಾನು ಹೇಳ್ತೇನೆ. ಖಂಡಿತವಾಗಿ ಒಳ್ಳೆ ವಿಚಾರ. ಮುಂಬರುವಂತಹ ದಿನಗಳಲ್ಲಿ ನೀವು ಶಾಸಕರಾದ ಸಂದರ್ಭದಲ್ಲಿ ಇನ್ ಫ್ಯೂಚರ್ ಭವಿಷ್ಯದಲ್ಲಿ ಆದ್ರೆ ಶಿಕಾರಿಪುರ ಯಾವ ತರ ಬದಲಾವಣೆ ಆಗ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಶಿಕಾರಿಪುರದಲ್ಲಿ ಗಮನಾರ್ಹ ಬದಲಾವಣೆ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಯುವಜನತೆ ಬಗ್ಗೆ ನಾನು ಕೇಂದ್ರೀಕರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗಿನ ಯುವಜನತೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಡಿಗ್ರಿನೋ ಇನ್ನೊಂದು ಡಿಗ್ರಿನ ಮುಗಿಸ್ಕೊಳ್ತಾರೆ, ಒಂದು ಹತ್ತು ವರ್ಷ ನೌಕರಿ ನೌಕರಿ ಅಂತ ಅಲಿತಾರೆ, ಆಮೇಲೆ ಅವ್ರಿಗೆ ನೌಕರಿ ಸಿಗಲ್ಲ, ನಂತರ ಅವ್ರ ಮನೆಯಲ್ಲಿ ಮದುವೆ ವಯಸ್ಸು ಬಂದ್ಬಿಡ್ತೈತಿ, ಮದುವೆ ಆಗಪ್ಪ ಅಂತಾರೆ, ಅಪ್ಪ ಅಮ್ಮನ್ನೆಲ್ಲ ಹಿಡಿತಾರೆ, ಇವರು ಸಣ್ಣ ಪುಟ್ಟ ಅವಾಗ ಕೆಲಸ ಮಾಡೋಕ್ಕೆ ಹಿಂಜರಿತಾರೆ, ಜನಜನರಿಗೆ ಸಂಕೋಚ, ಅವಾಗ ಹೆಂಡ್ತಿ ಇದು ತಮ್ಮ ಅತ್ತಮ್ಮ ಅಂತಾಳೆ, ಈ ಕಷ್ಟಕ್ಕೊಳಗಾಗಿ ಎಣ್ಣೆ ಹೊಡೆಯೋದು ಕಲಿತಾರೆ, ಈ ಟೈಪ್ ಅವ್ರ ದಾರಿ ತಪ್ಪಕ್ಕಾಗ ಅವರಿಗೆ ಫಸ್ಟ್ ಯುವಜನತೆ ನಮ್ಮ ಮುಂದಿನ ಪ್ರಜೆಗಳು ಈ ದೇಶದ ಮುಂದಿನ ಪ್ರಜೆಗಳು ಅವರು ರಿಪೇರಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾಕಂದ್ರೆ ಒಳ್ಳೆ ವಿಚಾರ. ಯಾಕಪ್ಪ ಅಂದ್ರೆ ಮನುಷ್ಯ ಹುಡ್ತಾನೆ, ಒಂದಿವಸ ಸತ್ತೇ ಸಾಯ್ತಾನೆ, ಸತ್ತನ ಇವತ್ತಿಗೆ ಯಾರು ಹುಟ್ಟು ಬಂದಿಲ್ಲ, ಹೋದ ವಯಸ್ಸು ವಾಪಸ್ ಬರಲ್ಲ, ಮುದುಕಾದ್ಮೇಲೆ 10 ಲಕ್ಷ ರೂಪಾಯಿ ಕಾರ್ ಕೊಟ್ಟರು ಅವ್ನಿಗೆ ಇಂಟ್ರೆಸ್ಟ್ ಇರಲ್ಲ, ಈಗ ಬೇಕು, ಅದಕ್ಕೆ ನೀವು ದುಡ್ಕೊಳ್ರಿ ಮಾಡಿ ಅನ್ಬೇಕಾದ್ರೆ ಅವ್ರಿಗೆ ಕೆಲಸ ಬೇಕು, ಆ ದುಡಿಯ ಕೈಗಳಿಗೆ ಒಂದು ಕೆಲಸ ಕೊಟ್ಟು ನಿಮ್ಮ ದುಡ್ಡಲ್ಲಿ ನಿಮ್ಮ ತಂದೆ ತಾಯಿ ಸಾಕಿ ನಿಮ್ಮ ಹೆಂಡತಿ ಸಾಕೊಳ್ಳಿ, ಸಮಾಜದ ಒಂದು ಪ್ರಜೆ ಆಗ್ರಿ, ಅವ್ರನ್ನ ನಾನು ಗುರಿಯಾಗಿಟ್ಕೊಂಡು ಅವರ ಒಂದು ಕಾನ್ಸೆಪ್ಟಲ್ಲೇ ನಾನು ರಾಜಕೀಯ ಮಾಡಬೇಕು ಅನ್ನೋದೇ ನನ್ನ ಪ್ರಧಾನ. ಖಂಡಿತವಾದ ಯುವ ಜನತೆ ಬಗ್ಗೆ ಒಂದು ನಿಮ್ಮ ಶಿಕಾರಿಪುರ ಕ್ಷೇತ್ರದ ಜನತೆಗೆ ಒಂದು ಒಳ್ಳೆ ಕಿವಿ ಮಾತು ಹೇಳಿದ್ರೆ ಒಳ್ಳೆ ವಿಚಾರ. ಈ ಈಶ್ವರಪ್ಪ ಅವರ ರಾಯಣ ಬ್ರಿಗೇಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಎಲ್ಲ ಒಂದ್ ಕಡೆ ರಾಜಕೀಯ ವ್ಯಕ್ತಿಗಳು ಸ್ಟೂಡೆಂಟ್ಸ್ ಆಗಿರ್ಬೋದು, ಯುವಜನತೆ ಆಗಿರ್ಬೋದು, ರಾಜಕೀಯದಲ್ಲಿ ದಾಳವಾಗಿ ಉಪಯೋಗಿಸ್ಕೊಂತದಾರ ಯುವಜನತೆಗೆ. ಇದು ಒಂದು ರೀತಿ ತಪ್ಪು ಅನ್ಸುತ್ತೆ, ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಸೈನಿಕ, ಒಬ್ಬ ಹೋರಾಟ, ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ತಂಭದಲ್ಲಿದ್ದಂತ ಅಂತ ಒಬ್ಬ ಗಣ್ಯ ವ್ಯಕ್ತಿ, ಅಂತ ಒಬ್ಬ ಇತಿಹಾಸದಲ್ಲಿರೋ ವ್ಯಕ್ತಿನ ರಾಜಕೀಯದಲ್ಲಿ ಒಂದು ಸಂಘ ಸಂಸ್ಥೆ ಒಂದು ಟೈಟ್ಲ್ ಇಟ್ಕೊಂಡು ಮಾಡೋದು ಅಷ್ಟರ ಮಟ್ಟಿಗೆ ಒಳ್ಳೇದಲ್ಲ, ಅದ್ರ ಬದಲಾಗಿ ಬೇರೆ ಮಾಡಬಹುದು, ದಾರಿ ತಪ್ಪಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಅದನ್ನ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿಜೆಪಿ ಯಾವ ಕಾರಣಕ್ಕೂ ಇತಿಹಾಸದ ವ್ಯಕ್ತಿಗಳನ್ನ ಇಂಥ ರಾಜಕೀಯದಲ್ಲಿ ಒಂದು ಟೈಟ್ಲ್ ಇಟ್ಟು ಅದರಡಿಯಲ್ಲಿ ಸಂಘಟನೆಗೆ ಹೋಗಬಾರ್ದು ಅಂತ ನನಗೆ ಅನ್ಸುತ್ತೆ. ಖಂಡಿತ ಒಂದು ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ತಾವು ಒಂದು ಯೂತ್ಸ್ ಬಗ್ಗೆ ಮಾತಾಡಿದ್ರೆ ತಮ್ಮ ಒಂದು ಕ್ಷೇತ್ರದ ಯುವಜನತೆ ಬಗ್ಗೆ, ಇದೇ ರೀತಿಯಲ್ಲಿ ಒಂದು ಮಹಿಳೆಯರು ನಂತರ ಬಂದ್ಬಿಟ್ಟು ಅಂಗವಿಕಲರಿಗೆ ಯಾವ ತರ ಸೌಲಭ್ಯ ತಾವು ದೊರಕಿಸ್ತೀರಾ ಮುಂದಿನ ಅವಧಿಗಳಲ್ಲಿ, ಹಾಗೂ ಅವರಿಗೆ ಯಾವ ತರ ಸ್ಪಂದಿಸ್ತಾ ಇದ್ದಾರೆ? ಮಹಿಳೆಯರು ಮತ್ತೆ ಅಂಗವಿಕಲರ ಬಗ್ಗೆ ತಾವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಮಹಿಳೆಯರ ಬಗ್ಗೆ ಗಾಂಧೀಜಿ ಕನಸು ಏನಿತ್ತು, ಮಧ್ಯರಾತ್ರಿ ಒಂದು ಹೆಣ್ಮಗಳು ಹಿಂಗೆ ಹೋಗಿ ಬಂದ್ರು ಮತ್ತೆ ನೀಟಾಗಿ ಮನೆಗೆ ಸೇರ್ಬೇಕು, ಆ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದರಲ್ಲಿ ನಾನು ಒಪ್ಪನ. ಓಕೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಲ್ಲಿ ಇಲ್ಲಿ ಹೋದಾಗ ಹೆಣ್ಮಕ್ಳಿಗೆ ತಕ್ಷಣ ಸ್ಪಂದನೆ ಸಿಗೋದಿಲ್ಲ, ಅವರು ಧೈರ್ಯವಾಗಿ ಹೋಗೋಕ್ಕೆ ಮುಜುಗರ ಪಟ್ಕೊಳ್ತಾರೆ. ಎಷ್ಟೋ ಹೆಣ್ಮಕ್ಳನ್ನ ಅತ್ಯಾಚಾರ ಆದಾಗ ಅವರಿಗೆ ಕಾನೂನಿನ ಜ್ಞಾನ ಇಲ್ಲದಕ್ಕೆ ತಕ್ಷಣ ಅವರು ಪೊಲೀಸ್ ಇಲಾಖೆಗೆ ಡಾಕ್ಟರ್ ತಕ್ಕ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ದೆ ಇಲ್ಲೇ ತಕ್ಷಣ ಹಾಕಿ ಕರ್ಕೊಂಡ್ಬಂದು ಆ ಕೇಸ್ ಮುಚ್ಚಿ ಹಾಕಿ ನಾಲ್ಕು ಜನ ಗೊತ್ತಾಗೋದು ಬೇಡ ನಾಳೆ ಕೊಡ್ತಾವಣ ಹೆಣ್ಮಗಳು ಅಂದು ಸ್ನಾನ ಮಾಡಿಸಿ ಸಾಕ್ಷಿ ನಾಶ ಪಡಿಸ್ಬಿಡ್ತಾರೆ. ನಾಳೆ ಪೊಲೀಸರು ಒತ್ತಡ ತಂದ ತಕ್ಷಣ ರೇಪ್ ಕೇಸ್ ಹಾಕ್ತಾರೆ, ಆದ್ರೆ ಮೊನ್ನೆ ನ್ಯಾಯಾಲಯದಲ್ಲಿ ಕೇಸ್ ಬಿದ್ದು ಹೋಗುತ್ತೆ. ಹಂಗ ಅವಾಗ ಆ ಅತ್ಯಾಚಾರ ಮಾಡಿರೋ ವ್ಯಕ್ತಿ ಕಾನೂನಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಹಂಗಾಗಿ ಅಂತ ಅನ್ಯಾಯ ಆಗಬಾರ್ದು. ಆ ಕಾನೂನಿನ ಜ್ಞಾನ ಗ್ರಾಮೀಣ ಮಹಿಳೆಯರಿಗೂ ಕೂಡ ಅವರಿಗೆ ನಾಲೆಡ್ಜ್ ಬರೋ ಥರ ಕಾರ್ಯಾಗಾರಗಳನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅಂಗವಿಕಲರಿಗೆ ಅವರು ನಮಗೆ ನಾವು ಅವರು ಒಂದೇ ಏನೋ ಒಂದು ದೇವರು ಒಂದು ಒಂದು ಅಂಗವೈಫಲ್ಯ ಕೊಟ್ಟು ಪಾಪ ಅವರಿಗೆ ಆ ಸ್ಥಿತಿ ಆಗಿದ್ರು, ಅವರು ನಮ್ಮ ಅಣ್ಣತಮ್ಮರು ನಮ್ಮ ಅಕ್ಕ ತಂಗಿಯರು, ಅವರಿಗೆ ಸ್ವಂತ ದುಡ್ಕೊಂಡು ತಿನ್ನಲಿಕ್ಕೆ ಇನ್ನೊಬ್ಬರು ಆಶ್ಚರ್ಯ ಪಡಲಂಗೆ ಅವರಿಗೆ ಸರ್ಕಾರದಿಂದ ಏನು ಬೇಕು ಮ್ಯಾಕ್ಸಿಮಮ್ ಇನ್ನೂ ಹೆಚ್ಚಿನ ಒಂದು ಫಂಡನ್ನು ಸರ್ಕಾರ ಯಾವುದೇ ಸರ್ಕಾರ ಬರಲಿ ಅವರಿಗೆ ವಿನಿಯೋಗ ಮಾಡಬೇಕು ಅನ್ನೋದು ನನ್ನ ಚಿಂತೆ. ಇದೇ ರೀತಿಯಲ್ಲಿ ಒಂದು ಇದೇ ರಾಜಕೀಯ ವ್ಯವಸ್ಥೆಯಲ್ಲಿ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲೋ ರಾಜಕಾರಣದಿಂದ ಒಂದು ಅಧಿಕಾರಿಗಳನ್ನು ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ, ಇದಕ್ಕೆ ತಮ್ಮ ಒಪಿನಿಯನ್ ಏನದು?
ಇದನ್ನು ನಾನು ಪೂರ್ತಿ ತಳ್ಳಿ ಹಾಕೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವುದೋ ಒಂದು ರಾಜಕೀಯ ಒತ್ತಡದಿಂದ ಯಾವುದೋ ಒಂದು ಸಬ್ಜೆಕ್ಟ್ ಬಂದಾಗ ಅಧಿಕಾರಿಗೆ ಹಿಂಗೆ ಮಾಡುವಂತ ಕೆಲವು ರಾಜಕಾರಣಿಗಳು ಒತ್ತಡ ತಂದಿರೋ ಸಂದರ್ಭ ಬಹಳಷ್ಟು ಇದಾವೆ. ಹಾಗಾಗಿ ಅದು ಅಧಿಕಾರಗಳನ್ನ ಅರ್ಥ ದುರುಪಯೋಗ ಪಡಿಸ್ಕೋಬಾರ್ದು ಅಂತ ನಾನು ವ್ಯಕ್ತಿಗೂ ಮಾತ್ರ ನಾನು ಅರ್ಥ ಪ್ರೆಸರ್ ಮಾಡಿ ಹಿಂಗೆ ಮಾಡಿ. ಯಾವ ಒಂದು ರಾಜಕಾರಣಿಯಾಗಿ ಇನ್ನೊಂದು ರಾಜಕಾರಣಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ಸಲಹೆ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಕ್ಷೇತ್ರ ಆಗಿರಲಿ, ಬೇರೊಂದು ರಾಜಕಾರಣಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ತುಂಬಾ ದೊಡ್ಡ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಯಾಕಂದ್ರೆ ನಾನು ಒಬ್ಬ ಕಾರ್ಯಕರ್ತ ಇನ್ನು, ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಪ್ರಧಾನಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಹಂಗಾಗಿ ಅಷ್ಟು ದೊಡ್ಡ ಉತ್ತರ ಕೊಡೋದು ಕಷ್ಟ. ಆದ್ರೆ ಅವ್ರು ನೋಡಿ ನಾವು ರಾಜಕೀಯ ಹಿಂಗೆ ಕತ್ಕೋಬೇಕು, ಅವ್ರು ನಮಗೆ ಮಾದರಿ ಆಗಿರ್ಬೇಕು ಅಂತ ಹೇಳಿ. ಈಗ ಕರ್ನಾಟಕಕ್ಕೆ ರಾಜಕೀಯವನ್ನ ಕಲಿಸಿದ್ದು ಶಿವಮೊಗ್ಗ ಜಿಲ್ಲೆನೇ ಅಂತ ಒಂದು ಹೆಗ್ಗಳಿಕೆ ಇದ್ರೆ, ಜಾತೀಯತೆಯನ್ನು ಶಿವಮೊಗ್ಗ ಜಿಲ್ಲೆಯಿಂದಲೇ ಬಂದಿದೆ ಅಂತ ಒಂದು ಹೆಗ್ಗಳಿಕೆ ಇದೆ. ನೀವು ಇದನ್ನ ಯಾವ ತರ ಸಮರ್ಥಿಸುತ್ತೀರ ಸರ್? ಇತ್ತು ಅಂದ್ರೆ ನೀವು ಕೇಳಿದ್ದು ವಾಸ್ತವ ಪ್ರಶ್ನೆ, ಅದರಾಗೆ ನಮ್ಮನೆಲ್ಲ ರಾಜಕೀಯ ಕಲಿಸಿದ್ದು ಮಾನ್ಯ ಶ್ರೀ ಎಸ್ ಬಂಗಾರಪ್ಪ. ನಾಲ್ಕನಾಲ್ಕು ಜನ ಮುಖ್ಯಮಂತ್ರಿಗಳನ್ನ ಶಿವಮೊಗ್ಗ ಜಿಲ್ಲೆ ಕೊಟ್ಟಿದ್ದು, ಆದ್ರೂ ಇತಿಹಾಸದಲ್ಲಿ ಉಳಿದಂತ ಎಸ್ ಬಂಗಾರಪ್ಪ ಮಾತ್ರ. ಅವರು ರಾಜಕೀಯನ ಕಲಿಸ್ಕೊಟ್ರು, ಮನೆಗೆ ಕುಂತ ಇಂಥವ್ರನ್ನೆಲ್ಲ ಎಮ್ ಎಲ್ ಎ ಮಾಡ್ಬೇಕಂತ ಹೆಸರು ಹೊಡೆದ್ರೆ ಅವ್ರ ಎಮ್ ಎಲ್ ಎ ಆಗೋಗ್ಬಿಟ್ಟು, ಅವ್ರ ರಾಜಕೀಯ ಗಂಧಗಾಳಿನೇ ಗೊತ್ತಿರೋ. ಬಂಗಾರಪ್ಪನ ಹೆಸರಲ್ಲಿ ಒಂದು ಸತಿ ಹಿಂಗೆ ಬಂತು ಅವ್ರ ಬಾಯಲ್ಲಿ ಇಂಥವ್ರೊಬ್ರು ಎಮ್ ಎಲ್ ಎ ಅಂತ ಸೂಚನೆ ಮಾಡ್ತಾರೆ, ಅವ್ರ ಎಮ್ ಎಲ್ ಎ ಆಯ್ಕೆ ಆಗಿ ಹೋಗ್ಬಿಟ್ರು. ಆ ಥರ ರಾಜಕೀಯ ಮಾಡಿದ್ರು ನಮ್ಮ ನಾಯಕರವರು. ಅದೇ ರೀತಿಯಾಗಿ ಜಾತಿ ರಾಜಕಾರಣ ಕೇಳಿದ್ರೆ ಅದು ತುಂಬ ಬೇಸರದ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈಗ ನಾ ಇರೋದು ಕಾಂಗ್ರೆಸ್ ಇರೋದ್ರಿಂದ ಬಿ ಜೆ ಪಿ ಪಕ್ಷದ ಸನ್ಮಾನ್ಯ ಯಡಿಯೂರಪ್ಪರು ಸ್ವಲ್ಪ ನಾನು ಲಿಂಗಾಯತರ ನಾಯಕ ಅಂತ ಓಪನ್ ಆಗಿ ಅವ್ರು ಹೇಳೋದ್ರಿಂದ ಅದು ರಾಜಕೀಯ ಇದು ತಪ್ಪಾಗುತ್ತೆ. ರಾಜಕೀಯದಲ್ಲಿ ಜಾತೀಯತೆ ಬರ್ಬಾರ್ದು. ಎಲ್ಲ ಜನಾಂಗಗಳು ಕೈ ಜೋಡಿಸಿದ್ರೆ ಮಾತ್ರ ಒಬ್ಬ ನಾಯಕ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ. ಬರೀ ಲಿಂಗಾಯತರಿಂದನೇ ಒಬ್ಬ ಎಮ್ ಎಲ್ ಎ ಆಗಲ್ಲ, ಒಬ್ಬ ಎಂ ಪಿ ಆಗಲ್ಲ, ಒಬ್ಬ ಮುಖ್ಯಮಂತ್ರಿ ಆಗಲ್ಲ. ಎಲ್ಲದಕ್ಕೆ ಮುಂಚೆ ಜಾತ್ಯತೀತ ಅಂತಾರೆ, ಗೆದ್ದಾದ್ಮೇಲೆ ಜಾತೀಯತೆ ಅಂತಾರೆ ಅಂತ ನಿಮ್ಮ ಒಂದು ಭಾವನೆ? ಖಂಡಿತ. ನಮ್ಮ ದೇಶ ಸೆಕ್ಯುಲರ್ ಸ್ಟೇಟ್, ಸರ್ವ ಸ್ವಾತಂತ್ರ್ಯ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಮ್ಮ ಸಂವಿಧಾನದ ಕಾನ್ಸೆಪ್ಟ್. ನಿಜ, ಅದನ್ನು ಮೀರಿ ಹೋದಂಗಾಗುತ್ತೆ. ನಾವೇ ಜಾತ್ಯತೆ ಹುಟ್ಟಾಕಿದ್ರೆ ನಾಳೆ ನಮ್ಮ ಮಕ್ಕಳು ಒಬ್ಬರೊಬ್ಬರು ಹೊಡೆದಾಡ್ತಾರೆ. ಇದು ಸರಿ ನಮ್ಮ ದೇಶ, ನಾವು ಇಂಡಿಯಾ ಪಾಕಿಸ್ತಾನ ವಿರೋಧ ಆಗಬೇಕು ಹೊರತಾಗಿ ನಮ್ಮಿರೋರು ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಅಣ್ಣ ತಮ್ಮರಾಗಿ ನಾವು ನಗನಗ್ತಾ ಬಾಳ್ಬೇಕು. ಇದೇ ರೀತಿಯಲ್ಲಿ ಒಂದು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಒಂದು ಈ ರೀಸೆಂಟ್ ಆಗಿ ಹೇಳೋದಾದ್ರೆ ರೈತರ ಸರಣಿ ಆತ್ಮಹತ್ಯೆ ಅಂತ ಹೇಳಿ ರೈತ ಒಳಗಾಗ್ತಾ ಇದ್ದಾರೆ, ಸಾವಿಕಾರಣ ಆಗ್ತಾ ಇದ್ದಾರೆ. ನಿಮಗೂ ತಿಳಿದು ಬಂದಿದೆ ಸರ್, ರೈತರ ಸರಣಿ ಆತ್ಮಹತ್ಯೆ ಬಂದಿದ ಪ್ರಕರಣಗಳು ನಿಮಗೆ ತಿಳಿದು ಬಂದಿದೆ. ಈ ಆತ್ಮಹತ್ಯೆಗೆ ಮುಂದಾಗುವಂತ ರೈತರಿಗೆ ನಿಮ್ಮ ಕಡೆಯಿಂದ ಏನ್ ಸಲಹೆ ಕೊಡಕ್ ಇಷ್ಟಪಡ್ತೀರಾ? ನಾನು ಒಬ್ಬ ರೈತನಾಗಿ ಹೇಳುತ್ತೇನೆ, ನಾನು ಒಬ್ಬ ಲಾಯರ್ ಆಗಿರ್ಬೋದು, ಈಗ ತಾನೇ ನೀವು ನಿಮ್ಮ ತಂಬಿದ್ರಿಗೆ ನಾನು ರೈತನ ಕೆಲಸ ಮಾಡ್ತಿದ್ದೆ, ನೀವು ಕಣ್ಣ ನೋಡ್ಕೊಂಬಂದ್ರೆ. ಹಾಗಾಗಿ ಆತ್ಮಹತ್ಯೆಗೆ ಅವನು ಕೊಂಡೊಯ್ಯಕ್ಕೆ ಕಾರಣ ಏನಪ್ಪ ಅಂದ್ರೆ ನನಗೆ ಇಲ್ಲಿ ತಿಳಿದ ಮಟ್ಟಿಗೆ ರೈತ ಒಂದ್ಸಲಿಂದಿಷ್ಟು ಏನೋ ಸಾಲ ಮೂಲ ಮಾಡಿ ಜಮೀನು ಮಾಡ್ತಿರ್ತಾನೆ, ಒಂದು ವರ್ಷ ಮಳೆ ಕೈ ಕೊಟ್ಬಿಡ್ತೀವಿ, ಎರಡನೇ ಸಾರಿ ಮತ್ತೊಂದು ಬೆಳೆ ಮಾಡಬೇಕಾದ್ರು ಬೀಳ್ಬಿಡಕ್ಕೆ ಬರೋದು, ಅದು ಅವನಿಗೆ ಸಾಲ ಮೈ ಮೇಲೆ ಇರ್ತದೆ. ಎರಡನೇ ವರ್ಷದ್ದನ್ನು ಅವನು ಮತ್ತೆ ಸಾಲ ತಂದು ಜಮೀನು ಮಾಡ್ತಾನೆ, ಆ ವರ್ಷನೂ ಆ ಬೆಳೆ ಕೈ ಕೊಟ್ಬಿಟ್ರೆ ಅವನಿಗೆ ಸಾಲದ ಬಾಧೆ ತುಂಬ ಹೊರೆ ಆಗುತ್ತೆ. ನಂತರ ಅವ್ರ ಮನೇಲಿ ಏನೋ ಅದೇ ಸಂದರ್ಭಕ್ಕೆ ಯಾವುದೋ ಒಂದು ಶುಭ ವಿವಾಹನೋ ಏನೋ ಒಂದು ಕಾರ್ಯ ಬಂದ್ಬಿಡ್ತದೆ, ಅದಕ್ಕೆ ಮತ್ತೆ ಹಣ ಹೊಂದಿಸಿ ಸಾಲನೇ ತಂದು ಮತ್ತೆ ಮಾಡ್ತಾನೆ. ಇವೆಲ್ಲ ಸೇರಿ ಏನಾಗುತ್ತೆ, ಅವನಿಗೆ ಸಾಲ ಮರುಪಾವತಿ ಮಾಡೋಕ್ಕೆ ದಾರಿನೇ ಇಲ್ಲ. ಇಲ್ಲಿ ಬೆಳೆ ಕೈ ಕೊಟ್ಟಿದೆ ಸರ್ಕಾರ, ಏನೋ ಒಂದು ಪರಿಹಾರ ಕೊಟ್ಟು 25,000 ಕೊಡ್ತಾರೆ, ಇವ್ನು ನೋಡಿದ್ರೆ 2-3 ಲಕ್ಷ ಸಾಲ ಇರ್ತೈತಿ. ಜನರಿಗೆ ಮರ್ಯಾದೆ ಪ್ರಶ್ನೆ, ಮಕ್ಕಳಿಗೆ ದಿವಸ ಊಟ ಹಾಕ್ಬೇಕು, ಮನೆ ಹಿರಿಯನಾದ ಅವಾಗ ನನ್ನ ಕೈಯಿಂದ ನಿಭಾಯಿಸಕ್ ಆಗಲ್ಲಿದ್ದು ಅನ್ನೋ ತೀರ್ಮಾನಕ್ಕೆ ಬಂದು ಅವನು ಹೆಂಡತಿಗೂ ಹೇಳಿದೆ. ಕೊನೆಗೆ ಅವ್ರ ಮನೆಯಲ್ಲೇ ಯಾವಾದ್ರು ವಿಷ ಕತ್ತಿ ಗಿತ್ತಿ ಹೊಡೆಯುವಂಥ ಔಷಧಿಯನ್ನು ತಗೊಂಡು ಅವನ ಜೀವನ ಕೊನೆ ಮಾಡ್ಕೊಂಬಿಡೋಣ, ಮುಂದೆ ದೇವರಿಟ್ಟಂಗೆ ಆಗಲಿ ಅನ್ನೋ ನಿರ್ಧಾರಕ್ಕೆ ಅವ್ರು ಸ್ವಂತ ಬಂದ್ಬಿಡ್ತಾನೆ. ಹಂಗಾಗಿ ಪಾಪ ಅವನ ಜೀವ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನದು ಅಮೂಲ್ಯವಾದ ಜೀವ, ಎಲ್ಲರಿಗೂ ಬದುಕು ಹಾಕಿದೆ. ಬರೀ ಸಾಲದ ಕಾರಣದಿಂದ ಅವನು ಆತ್ಮಹತ್ಯೆಗೆ ಹೋಗೋದು ತಪ್ಪು, ಹಲವಾರು ದಾರಿಗಳಿದ್ದಾರೆ. ಸಂಘ ಸಂಸ್ಥೆ ನಿಮ್ಮಂತಾರಿದ್ದೀರಿ, ನಿಮ್ಮ ಎದುರಿಗೆ ಬಂದು ಅವ್ರು ಕಷ್ಟ ಹೇಳ್ಕೊಂಡು ಒಂದು 4-5 ದಿನ ಆಗಲಿ ಏನಾದರೂ ಅವನಿಗೆ ಒಂದು ಪರಿಹಾರ ಸಿಗುತ್ತೆ. ಅವ್ನು ಜೀವ ಕಳ್ಕೊಬಾರ್ದು, ಅಮೂಲ್ಯ ಜೀವ, ಆ ಸತ್ಮೆ ಮತ್ತೆ ಸಿಗಲ್ಲ. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟರಿ ಸರ್. ಎಲ್ಲ ಒಂದ್ ಕಡೆ ಸರ್, ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ರೈತರಿಗೆ ನೇರವಾಗಿ ಸಿಗ್ತಾ ಇಲ್ಲ ಅನ್ಸುತ್ತೆ? ಇಲ್ಲ, ಅದು ಅಧಿಕಾರಿ ವರ್ಗದಿಂದ ಬರಬೇಕು. ಯಾಕಂದ್ರೆ ಮೊನ್ನೆ ನನ್ನ ಕಣ್ಣಿಂದನೇ ಎಸ್ ಸಿ ಎಸ್ ಟಿ ಜನಕ್ಕಾಗಿ ಷೇರ್ಗಳು ಬಂದಿದ್ವು ಸೊಸೈಟಿಗಳಿಗೆ. ಅವರು ಅಧಿಕಾರಿಗಳು ಅದು ಜಾತೀಯತೆನೋ ಏನೋ ಗೊತ್ತಿಲ್ಲ, ಅದನ್ನು ಮುಚ್ಚಿಟ್ಟು ನಾಳೆ ಲಾಸ್ಟ್ ಡೇಟ್ ಅಂದರೆ ಇವತ್ತು ಅನೌನ್ಸ್ ಮಾಡ್ಬಿಡೋದು. ಅಲ್ಲಿ ಜನಕ್ಕೆ ಗೊತ್ತಾಗದ್ರಲ್ಲೇ ಆ ಡೇಟ್ ಮುಗೀತು, ಎಲ್ಲ ಶೇರ್ ದುಡ್ಡು ಎಸ್ ಎಸ್ ಟಿ ಫ್ರೀ ಬಂದಿತ್ತು, ಎಲ್ಲ ಸರ್ಕಾರಕ್ಕೆ ವಾಪಸ್ ಹೋಯ್ತು. ಇದನ್ನು ನಾವು ಲೀಡ್ರಾಗಿ ಅದನ್ನು ನಾವು ಕೂಡ ಏನು ಮಾಡೋಕ್ಕಾಗದೆ ಅಸಹಾಯಕ.
ಇದೇ ರೀತಿಲಿ ಒಂದು ರಾಜಕೀಯ, ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ರಾಜಕಾರಣಿಗಳು ಚುನಾವಣೆ ಸಮಯಗಳಲ್ಲಿ ಓಟಿಗಾಗಿ ಮನೆ ಮನೆ ಹೋಗ್ತಾರೆ, ಯಾವುದೋ ನಾಡಿನ ವಿಷಯ ಬಂದಾಗ ಜನಗಳ ಜೊತೆ ಕೈ ಜೋಡಿಸೋದಿಲ್ಲ. ಒಂದು ಮಹದಾಯಿ ಆಗಿರ್ಬೋದು, ಕಾವೇರಿ ಹೋರಾಟ ಆಗಿರ್ಬೋದು, ಕಳಸ ಬಂಡೂರಿ ಆಗಿರ್ಬೋದು, ಈ ವಿಚಾರಗಳಲ್ಲಿ ಹೊರಗಡೆ ಬರೋದಿಲ್ಲ, ಜನಗಳ ಮಧ್ಯೆ ಸೇರೋದಿಲ್ಲ. ಸೊ ಈ ವಿಚಾರ ಬಗ್ಗೆ ತಾವೇ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದು ಸೇರ್ಬೇಕು ಅಂತ ನಾಯಕ ಅವನು ಮನಸ್ಸಲ್ಲಿ ಬರ್ಬೋದು, ಅದನ್ನು ನೀವು ನಾವು ಹೇಳಿ ಕಳಿಸ್ಬ. ಆ ರಕ್ತ ನಮ್ಮಲ್ಲಿತ್ತು ಅಂದ್ರೆ ಅವ್ನು ಆಟೋಮೆಟಿಕ್ ಉಪವಾಸ ಹತ್ರ ಬಂದು ನಿಮ್ಗೆ ಬೇರೆ ಕೆಲಸ ಹಾಕೊಂಡು, ಇಲ್ಲ ಅಂದ್ರೆ ನೀವು ಹೋಗಿ ಅವ್ನಿಗೆ ಪುಷ್ ಅಪ್ ಮಾಡಿದ್ರೆ ಹೇಳೋದು ಅಲ್ಲ ಸರ್. ಹಾರ್ಟಿಂದ ವೋಟಿಂಗ್ ಟೈಮಲ್ಲಿ ಮನೆ ಮನೆ ಅಲ್ಲಿಬಿಟ್ಟು ಅವ್ರದ ಬೀದಿ ಹೆಂಗಿದೆ, ರಸ್ತೆ ಹೆಂಗಿದೆ ಅಂತ ನೋಡಲ್ಲ. ಅವಾಗ ಬೀದಿಗಿಳಿಯುವಂತ ನಾಯಕರು ನೆಲ ಜಲ ವಿಷಯ ಬಂದಾಗ ಏನಕ್ಕೆ ಬೀದಿಗಿಳಿಯಲ್ಲ, ಏನಕ್ಕೆ ರೈತರಿಗೆ ಸಪೋರ್ಟ್ ಮಾಡಲ್ಲ, ಏನಕ್ಕೆ ಜನಸಾಮಾನ್ಯರ ಜೊತೆ ಬೆರೆಯಲ್ಲ? ಅದು ಪಕ್ಷ ಭೇದ ಮರ್ತ್ಬಿಟ್ಟು ಬಂದ್ಬಿಟ್ಟು ರಾಜಕೀಯ ಮಾಡ್ಬೋದಲ್ಲ, ಅವರು ರಾಜಕೀಯದೆಲ್ಲ ಮರ್ತ್ಬಿಟ್ಟು ಜನರಿಗೆ ಸಪೋರ್ಟ್ ಮಾಡ್ಬೋದಲ್ಲ, ಏನು ಬರಲ್ಲ ಅಂತ ಟೈಮಲ್ಲಿ? ಖಂಡಿತ ಬರ್ಲೇಬೇಕಾಗಿತ್ತು ಅವರು, ಅದು ಯಾಕೆ ಅಂತ ತಪ್ಪು ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಪ್ರಶ್ನೆ ನೀವು ಅವರಿಗೆ ಕೇಳಿ. ಹೌದು, ನಿಮ್ಮ ಕಡೆಯಿಂದ ಯಾವ ಥರ ಸಲಹೆ ಹೇಳಿ ಸರ್? ನೀವು ಇಲ್ಲ, ಅದು ಒಬ್ಬ ನಾಯಕನ ಲಕ್ಷಣ. ನಾವು ಕಷ್ಟದಲ್ಲಿ ಅವರಿಂದ ಮತ ಪಡಿಬೇಕಾದ್ರೆ ಚರಂಡಿ ದಾಟಿ ಅವರು ಹೋಗಿ ಎಂತ ಅವನು 10 ದಿವಸ ಸ್ನಾನ ಮಾಡಿದ್ರು ಅವ್ನಿಗೆ ಖಾಲಿ ಬಿದ್ದು ನಮಸ್ಕಾರ ಮಾಡಿ ಅಣ್ಣ ಊಟ ಹಾಕ್ಬೇಕು ಅಂತ ಕೇಳಿದ ಜನ. ನಾವು 5 ವರ್ಷ ನಮಗೆ ಅಧಿಕಾರ ಕೊಟ್ಟ ತಕ್ಷಣ ನಮ್ಮ ರಾಜ್ಯ ಮುಂದೆ ನಮ್ಮ ಮಕ್ಕಳು ಕುಡಿಯುವಂಥ ನೀರು ನೆಲ ಜಲ ಇಂಥ ಸಮಸ್ಯೆ ಬಂದಾಗೂ ಕೂಡ ಅವರ ಜನದ ಮಧ್ಯೆ ಬಂದು ಹೋರಾಟಕ್ಕೆ ಇಳಿಯಲ್ಲ ಅಂದರೆ ದುರಂತ. ಅಲ್ಲಿ ಪಕ್ಷನೇ ಅವರಿಗೆ ಪಕ್ಷದಿಂದ ಬೈಂಡಿಂಗ್ ಇರ್ತದೆ, ಈ ಫೀಲ್ಡ್ ಹೇಳಿದ್ರೆ ಅಲ್ಲಿ ಪಕ್ಷದ ಪ್ರಣಾಳಿಕೆಗೆ ವಿರುದ್ಧ ಇರ್ತದೆ. ಹಂಗಾಗಿ ಅವರು ನುಣುಚಿಕೊಳ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಅದನ್ನು ಮೀರಿ ಬರ್ಬೇಕು. ಪಕ್ಷ ಸೆಕೆಂಡ್ ರಾಜೀನಾಮೆ ಕೊಟ್ಟು ಬರ್ಬೇಕು, ರಾಜೀನಾಮೆ ಕೊಟ್ಟು ಜನ ಜೊತೆ ಇರ್ಬೇಕು. ಜನ ಇದ್ರೆ ಸಾಯ ತನಕ ಲೀಡ್ರು, ಜನ ಇಲ್ಲ ಅಂದ್ರೆ ಆ ಕ್ಷಣನೇ ಇಲ್ಲ. ನಮ್ ಲೀಡ್ರೆ ಅಲ್ಲ, ಅವನು ನಾಯಕನೇ ಅಲ್ಲ. ಈ ಮತ ಚಲಾವಣೆ ಮತ್ತೆ ಚುನಾವಣೆ ಟೈಮ್ಗಳಲ್ಲಿ ಸಾಕಷ್ಟು ಮತಗಳು ಪೋಲಾಗುತ್ತೆ, ವೇಸ್ಟ್ ಆಗ್ತಿದೆ, ಯಾರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇಲ್ಲ. ಏನಕ್ಕೆ ಈ ಯೂತ್ಸ್ ಆಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು 100% ಮತದಾನ ಎಲ್ಲೂ ಆಗಿಲ್ಲ. ಅಂಥವರಿಗೆ ಮತ ಇದ್ರೂ ಕೂಡ ಚಲಾಯಿಸದೇ ಇರುವಂತ ಒಂದು ವ್ಯಕ್ತಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರ? ನಾನು ಕೆಲವ್ರನ್ನ ಸಂಪರ್ಕ ಮಾಡಿದಂತ ಒಂದು 6-7 ಜನ ಸಿಕ್ಕಿದ್ರು, ಯಾಕಪ್ಪ ನಿಮ್ಮ ಮತ ಹಾಕಿದ್ರೆ? ಅವರು ಇಲ್ಲ, ಅಲ್ಲಿ ಏನು ಸ್ಪರ್ಧೆ ಮಾಡಿದ್ದಾರೆ ಅವರಷ್ಟು ನನಗೆ ಯಾರು ಇಷ್ಟ ಇಲ್ಲ. ಇಷ್ಟ ಇಲ್ಲದಿದ್ರು ಯಾರೋ ಒಂದು ಕಾಲಂ ಇದೆ ಅದಕ್ಕಾರ ಮಾಡೋಣ, ಆಯ್ತು ಅದಕ್ಕೆ ಮಾಡ್ತೇನೆ ಅಂತ ಈ ಥರ ವಾತಾವರಣ ಇರ್ತದೆ. ಆದ್ರೂ ಅವ್ರಿಗೆ ಹೇಳೋದು, ಈಗ ಎಲ್ಲರೂ ಕಾಣ್ರೆ ಇರಲ್ಲ, ಯಾರೋ ಒಬ್ಬ ಪುಣ್ಯ ಅಂತ ಇದ್ದೇ ಇರ್ತಾನೆ. ನಮ್ಮ ಹಕ್ಕು ಪವಿತ್ರವಾದ ಮತ ನಮ್ಮ ದೇಶ 5 ವರ್ಷ ನಮ್ಮ ಭವಿಷ್ಯ ಕೈ ಕೊಟ್ಟು ಎಲ್ಲರೂ ಮುಖ್ಯಮಂತ್ರಿ ಆಗ್ತಾರೆ, ಎಲ್ಲರೂ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತಾರೆ, ಒಬ್ಬನ ಕಳಿಸ್ಕೊಡ್ತೀವಿ ನಮ್ಮ ಪ್ರತಿನಿಧಿ ಅವನೇನು ದಾನ ಅಲ್ಲ, ನಾವು ಕಳಿಸ್ಕೊಡೋದು, ಇಲ್ಲಾಂದ್ರೆ ನೆಕ್ಸ್ಟ್ ಇಯರ್ಗೆ ಕಿತ್ತಾಕ್ತಾರೆ ಜನ. ಹಂಗಾಗಿ ಅದರಲ್ಲೇ ಉತ್ತಮವನ್ನ ಹುಡುಕಿ ಕಳಿಸೋದು. ಅದು ನಮ್ಮ ಅಣ್ಣ ತಮ್ಮನೇ, ಅವನೇನು ಪಾಕಿಸ್ತಾನದಿಂದ ಬಂದು ಸ್ಪರ್ಧೆ ಮಾಡಿರೋದು, ಅವನು ನಮ್ಮ ದೇಶದ ಪ್ರಜೆನೇ, ಅದರಲ್ಲೇ ಯಾರು ಉತ್ತಮ ಅನಿಸುತ್ತೆ ಅವನಿಗೆ ದಯವಿಟ್ಟು ಮತದಾನ ಮಾಡಲೇಬೇಕು. ಅಂತ ಪವಿತ್ರವಾದ ಹಕ್ಕನ್ನು ಅವ್ರು ಕಳ್ಕೊಬಾರ್ದು, ಹಕ್ಕನ್ನು ಚಲಾಯಿಸಲೇಬೇಕು. ಸಂವಿಧಾನ ಕೊಟ್ಟಂತ ಹಕ್ಕನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು, ಇಲ್ಲೇ ಇದ್ರೂ ಬಂದು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ನಮ್ಮ. ಸರ್, ಮುಂಬರುವ ದಿನಗಳಲ್ಲಿ ಶಾಸಕರಾಗಿ ಆಗ್ಬೇಕು ಅಂತ ನಿಮ್ಮಲ್ಲಿ ಒಂದು ನಿರೀಕ್ಷೆ ಇದೆ, ಆ ತರ ಆ ಸಂದರ್ಭದಲ್ಲಿ ನೀವು ಯಾವ ತರ ಪಾದಾರ್ಪಣೆ ಮಾಡ್ತೀರಾ ಶಿಕಾರಿಪುರ ಕ್ಷೇತ್ರದಲ್ಲಿ? ಶಿಕಾರಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಭವಿಷ್ಯದಲ್ಲಿ ಶಾಸಕನಾಗಬೇಕು ಅಂತ ಒಂದು ಆಕಾಂಕ್ಷೆ ನನ್ನ ಮನಸ್ಸಲ್ಲಿದೆ. ನಾನು ಈಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯನಾಗಿದ್ದೀನಿ, ಕಾರ್ಯಕರ್ತನಾಗಿದ್ದೀನಿ. ಇದುವರೆಗೂ ನಮ್ಮ ಎದುರಾಳಿ BJP ಸೋಲಿಸಿದ್ದು 35 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಲಾಯರ್ ಮಾಲಿಂಗಪ್ಪ ಅಂತ ಮಾತ್ರ, ಅದು SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಪೀರಿಯಡಲ್ಲಿ ಗೆದ್ದಂಥ. ಇದುವರೆಗೂ ನಮ್ಮ ಪಕ್ಷ ಗೆದ್ದಿಲ್ಲ, ಅವರು ಲಾಯರ್ ಮಾಲಿಂಗಪ್ಪ ಮಾತ್ರ ಗೆಲುವು ಸಾಧಿಸಿದ್ರು. ಇನ್ನು ಮುಂದೆ ಏನಿದ್ರು ಈ ಲಾಯರ್ ನಿಂಗಪ್ಪ ಮಾತ್ರ ಗೆಲ್ತಾರೆ. ಆ ಲಾಯರ್ ಮಾಲಿಂಗಪ್ಪ ಸಾಧರು ನಮ್ಮ ಮಾತ್ರ. ನೀವು ಶಾಸಕ ಅಭ್ಯರ್ಥಿಯಾಗಿ ಹೊರಹೊಮ್ಮಿದಾಗ ಮುಂದಿನ ದಿನಗಳಲ್ಲಿ ನಿಮ್ಮ ಜನಸಾಮಾನ್ಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓಟ್ ಕೇಳ್ತೀರಿ? ಯಾವ ಥರ ಕೇಳ್ತೀರ? ನಾವು ಇಲ್ಲಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗನ್ಸಿದ ಮಟ್ಟಿಗೆ ಒಂದು ಹೊಸ ವಿಚಾರ ನನಗೆ ಗಮನಕ್ಕೆ ಬಂದಿದೆ. ಯಾಕಪ್ಪ ಅಂದ್ರೆ ಇದುವರೆಗೂ ಮುಸ್ಲಿಂ ಬಾಂಧವರು ಅಲ್ಪಸಂಖ್ಯಾತರಾಗಿ ಇದ್ದಾರೆ ಅಂತ ಈಗೂ ಭಾಷಣದಲ್ಲಿ ಹೊಡಿತಾನೆ ಇಲ್ಲ. ಆದರೆ ಅವರ ಜನಗಣತಿ ಕೈ ತಗೊಂಡ್ರೆ ಅವರು ಅಲ್ಪಸಂಖ್ಯಾತರ ಉಳಿದಿಲ್ಲ, ಅವರು ಬಹುಸಂಖ್ಯಾತರು. ಪ್ರತಿಯೊಬ್ಬ ಕುಟುಂಬನೂ ಕೂಡ ನನಗೆ ಪರಿಚಯ ಇದೆ ಮುಸ್ಲಿಮ್ಸು. ಅವರು 25,000 ಮೇಲೆ ಮತದಾರರು ಶಿಕಾರಿಪುರದಲ್ಲಿ ಇದ್ದಾರೆ ಅನ್ನೋ ವಿಶ್ವಾಸ ಇದೆ. ಜೊತೆಗೆ ಎಲ್ಲ ಜನಾಂಗದಲ್ಲೂ ಕೂಡ ನಾನು ಪ್ರೀತಿಯಿಂದ ಅವ್ರ ಜೊತೆ ಅಣ್ಣತಮ್ಮನಾಗಿ ಬೆಳ್ಕೊಂಡು ಬಂದಿದ್ದೇನೆ. ಲಿಂಗಾಯತರು ಕೂಡ ನನ್ನ ಕೈ ಹಿಡಿತಾರೆ, ಬ್ರಾಹ್ಮಣ ಜನಾಂಗಲ್ಲೂ ಕೂಡ ನನ್ನ ಕೈ ಹಿಡ್ತಾರೆ. ಎಲ್ಲ ಜನಾಂಗ ನನಗೆ ಕೈ ಹಿಡಿಯೋದ್ರಿಂದ
ಮೊನ್ನೆಗೆ ಶಿಕಾರಿಪುರ ಜನತೆ ಅವ್ರ ಜೊತೆ ಎಲ್ಲಾ ಹೋರಾಟದಲ್ಲಿ ಅವ್ರ ಜೊತೆಗೆ ನ್ಯಾಯದ ಪರವಾಗಿ ಅನ್ಯಾಯದ ಪರವಾಗಿ ನಾನು ಯಾವಾಗೂ ಹೋಗಿಲ್ಲ. ನ್ಯಾಯದ ಪರವಾಗಿ ನಮ್ಮ ಪಕ್ಷನ ಬಿಟ್ಟು ಕೆಲಸ ಆಗ್ತೀವಿ ಹೋಗಿ ನ್ಯಾಯ ಎಲ್ಲಿದೆ ಅಲ್ಲಿದೆ. ಆ ಒಂದು ನಮ್ಮ ದಿಟ್ಟ ಧೈರ್ಯಕ್ಕೆ ಮೆಚ್ಚಿ ನನಗೆ ಶಿಕಾರಿಪುರ ಮಹಾಜನತೆ ನನಗೆ ಮತವನ್ನು ಕೊಡ್ತಾರೆ, ಗೆಲ್ಲಿಸ್ತಾರೆ. ನಾನು ಅವ್ರ ಸೇವೆ ಮಾಡೋಕ್ಕೆ ವಿಧಾನಸೌಧದಲ್ಲಿ ಮೇಜು ತಟ್ಟಿ ನಮ್ಮ ಶಿಕಾರಿಪುರ ನ್ಯಾಯ ಒದಗಿಸೋ ಮೀಟ್ರ್ ಇವನಿಗಿದೆ ಅಂತ ನಾನು ಗುರುತು ಮಾಡಿದ್ದೆ ಅಂದ್ರೆ ನನಗೆ ಒಟ್ಟು ಕೊಡ್ತಾರೆ. ಇಲ್ಲಾಂದ್ರೆ ನಾನು ಇನ್ನೂ ಅವ್ರ ಹತ್ರ ಸಾಕಷ್ಟು ಕಲ್ಟಿವೇಟ್ ಮಾಡಕ್ಕೆ ನಾನು ಬಯಸ್ತೇನೆ. ಖಂಡಿತವಾಗ್ಲು ಒಂದು ಒಳ್ಳೆ ವಿಚಾರ. ಕೊನೆಯದಾಗಿ ಕೇಳೋದಾದ್ರೆ ಈ ಯುವ ಶಕ್ತಿ ದೇಶದ ಶಕ್ತಿ ಅಂತ ಹೇಳ್ತಾರೆ, ಖಂಡಿತ ಅಂತ ಒಂದು ದೇಶದ ಯುವ ಜನತೆಗೆ ತಮ್ಮಿಂದ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ? ನಾನು ಈಗಾಗಲೇ ಯುವ ಜನತೆಗೆ ಒಂದು ಎರಡು ನಿಮಿಷ ತಮ್ಮ ಜೊತೆ ಈಗಾಗಲೇ ಮಾತಾಡಿದ್ದೀನಿ. ಖಂಡಿತವಾಗ್ಲು ಯುವ ಜನತೆನೇ ನನ್ನ ಗುರಿ. ಓಕೆ, ನನ್ನ ಕಣ್ಣೆದುರಿಗೆ ಬಹಳ ಜನ ಹಾಳಾಗ್ಬಿಟ್ಟಿದ್ದಾರೆ. ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಮ್ಮ ಪರ್ಟಿಕ್ಯುಲರ್ ಕ್ಷೇತ್ರ ದೇಶದ ಯುವ ಜನತೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ? ಒಂದು ಸಲಹೆ. ದೇಶದ ಯುವ ಜನತೆ ಅವ್ರ ಸರ್ಕಾರಿ ನೌಕರಿ ಅಷ್ಟೇ ಗುರಿಯಾಗಿಟ್ಕೊಂಡು ತಮ್ಮ ಜೀವನ 15 ವರ್ಷ ವೇಸ್ಟ್ ಮಾಡ್ಕೊಳ್ಳದೆ ತಕ್ಷಣ ಅವ್ರು ಓದ್ ಮುಗಿತ ಏನಾದ್ರೂ ಅವ್ರ ಅಪ್ಪ ಅಮ್ಮ ಜಮೀನು ಮಾಡಿದ್ರೆ ಜಮೀನು ಇತರ ಕೆಲಸನ ಆ ಕ್ಷಣವೇ ಅವ್ರ ಗಳಿಕೆ ಸ್ಟಾರ್ಟ್ ಮಾಡ್ಬಿಡ್ಬೋದು. ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡ್ಬಿಡೋದು ಅದು ಕೂಡ ಯಾವಾಗಲೂ ಗೌರವ ಓದ್ತೇನೆ. ಅವ್ನ ಜೇಬಲ್ಲಿ ದುಡ್ಡಿತ್ತು ಅಂದ್ರೆ ಅವನಿಗೆ ಧೈರ್ಯ ಬರುತ್ತೆ. ಜೇಬಲ್ಲಿ ದುಡ್ಡಿಲ್ಲ ಅಂದ್ರೆ ಇನ್ನೊಬ್ಬನ ಹತ್ರ ಚಾ ಕುಡಿಯಕ್ಕೋಬೇಕು. ಇನ್ನೊಬ್ಬನ ಹಾದಿ ಕಾಯ್ಬಾರ್ದು. ಸೊ ಅವರು ಸ್ವಾವಲಂಬಿಯಾಗಿ ಯುವಕರು ಬದುಕಬೇಕು. ಇರೋ ಒಂದು 60-70 ವರ್ಷದ ಅಮೂಲ್ಯವಾದ ಜೀವನನ ಅವ್ರಿಗೆ ಏನೇನು ಖುಷಿ ಇದೆ ಅವ್ರ ಬೈಕು ಕಾರು ಎಲ್ಲ ತಗೊಂಡು ತಂದೆ ತಾಯಿ ಸುಖವಾಗಿಟ್ಕೊಂಡು ಹೆಂಡತಿ ಅವ್ರನ್ನೆಲ್ಲ ಒಳ್ಳೆ ಸಂಸಾರ ಸಾಧಿಸ್ಕೊಂಡು ಅವ್ರು ಖುಷಿ ಖುಷಿಯಾಗಿ ಇರೋಕೆ ಏನ್ಬೇಕು ಎಲ್ಲ ಒಂದು ಧೈರ್ಯನ ತಗೊಂಡು ಫೀಲ್ಡ್ಗೆ ಇಳಿಬೇಕು. ಖಂಡಿತ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ತಮ್ಮ ಒಂದು ರಾಜಕೀಯದ ವಿಚಾರವನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪರವಾಗಿ ಹಾರ್ದಿಕ ಶುಭಾಶಯ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಎಸ್ಸಿ ಮೋರ್ಚಾ ವೈಸ್ ಪ್ರೆಸಿಡೆಂಟ್ ಆದಂತಹ ಹಾಗೂ ಮುಂದಿನ ದಿನಗಳ ಭವಿಷ್ಯದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಲಾಯರ್ ನಿಂಗಪ್ಪನವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಗಮನಿಸಲು ಹಿಂದೆ ಲಾಗಿನ್ ಮಾಡಿ www.nationalpoliticspoliticiansinindia.com. ಕ್ಯಾಮ್ರಾಮನ್ ನಂದನ್ ಅವರ ಜೊತೆ ಶಿವಮೊಗ್ಗ ಉದಯ್ ಕುಮಾರ್. ಧನ್ಯವಾದಗಳು ಸರ್.